ಶುಭ ಮಧ್ಯಾಹ್ನ ಮಕ್ಕಳೇ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲೆ ಉಪ್ಪಿನಬೇಟಗೇರಿ ಕ್ಲಸ್ಟರ್ ಈ ವರ್ಷ ನಾನು ನಾಲ್ಕನೇ ತರಗತಿಯನ್ನು ತೆಗೆದುಕೊಂಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಪ್ರಾಣಿಗಳ ಪ್ರಪಂಚ ಅಂತಕ್ಕಂಥ ಒಂದು ಪಾಠವನ್ನು ಮಾಡಿತ್ತು ಅದರಲ್ಲಿ ಪ್ರಾಣಿಗಳ ಕಾಡು ಪ್ರಾಣಿಗಳು ಸಾಕು ಪ್ರಾಣಿಗಳು ಅದರ ಬಗ್ಗೆ ನಾನು ಹೇಳಿದ್ದೆ ಇವತ್ತ ಅವುಗಳು ಸೇವಿಸ್ತಕ್ಕಂಥ ಆಹಾರದ ಬಗ್ಗೆ ನಾವು ತಿಳ್ಕೊಳ್ಳೋಣ ಈಗಾಗಲೇ ನಾನು ನಿಮಗೆ ಹೇಳ್ತೇನೆ ನಿಮ್ಮ ಮನೆಯಲ್ಲಿರತಕ್ಕಂಥ ಹಸು ಎಮ್ಮೆ ಎತ್ತು ಆಕಳ ಆಡು ಕುರಿ ಕೋಳಿ ನೀವೆಲ್ಲ ನೋಡ್ರಿ ಇವುಗಳು ಏನ್ ತಿಂತಾವು ಅಂತಕ್ಕ ನೋಟ್ಬುಕ್ದಲ್ಲಿ ಬರೀರಿ ತಾರೀಖ್ ಹಾಕ್ರಿ ಅದು ಏನೇನು ತಿಂತಕ್ಕಂಥದ್ದನ್ನ ಹೆಸರು ಬರೆದು ಅದ್ರ ಮುಂದೆ ಸೇವಿಸ್ತಕ್ಕಂಥ ಆಹಾರದ ಬಗ್ಗೆ ನೀವು ಬರೀ ಅದ್ರ ಮುಂದೆ ಗಾತ್ರ ಅಂತ ಹಾಕೊಂಡ್ಬಿಟ್ಟು ಇಲ್ಲಿ ಪುಸ್ತಕದಲ್ಲಿ ಇದೆ ಆ ಕಾಲಮ್ಸು ಅದನ್ನ ನಿಮ್ಗೆ ಕಳಿಸ್ತೇನೆ ನಿಮಗೆ ಗೊತ್ತಿದ್ದಂತ ಪ್ರಾಣಿಗಳ ಬಗ್ಗೆ ಮಾತ್ರ ನೀವು ತುಂಬಬೇಕು ಮತ್ತೆ ಮತ್ತದನ್ನ ತುಂಬಲಿಕ್ಕೆ ನಾನು ನಿಮ್ಗೆ ಸಹಾಯ ಹೇಳ್ತೇನೆ ಆಮೇಲೆ ನಂತರ ತುಂಬಬೇಕು ಇಲ್ಲಿ ನೋಡ್ರಿ ಎಲ್ಲಾ ಪ್ರಾಣಿಗಳ ಆಹಾರ ಒಂದೇ ರೀತಿ ಇರುವುದಿಲ್ಲ ಹೇಳಿದೆ ನಿಮ್ಗೆ ಸಸ್ಯಾಹಾರಿಗಳು ಮಿಸ್ರಹಾರಿಗಳು ಮಾಂಸಾಹಾರಿಗಳು ಅಂತ ಹೇಳಿ ಹಂಗಾರೆ ಇವತ್ತು ಆಕಳ ಎತ್ತು ಆಡು ಎಮ್ಮಿ ಕುರಿ ಆನೆ ಇವೆಲ್ಲ ಏನು ಮೊಲ ಚಿಗುರಿ ಜಿಂಕೆ ಕರಡಿ ಇವೆಲ್ಲ ಏನು ಹೇಳ್ರಿ ಸಸ್ಯಾಹಾರಿಗಳಂತ ನಾವು ಇದು ಸಸ್ಯವನ್ನ ತಿಂದ್ರೆ ಮಾತ್ರ ಬದುಕ್ತಕ್ಕಂತ ಪ್ರಾಣಿಗಳಿಗೆ ನಾವು ಸಸ್ಯಾಹಾರಿಗಳು ಅಂತ ನಾವು ಹೇಳ್ತೀವಿ ಹಂಗಾರ ಈಗ ನೀವು ಕೇಳ್ಬಹುದು ನೀವೇನೇನ್ ತಿಂತೀರಪ್ಪ ಅಂತಕ್ಕಂಥದ್ದು ಬಂದಾಗ ನಾವು ಕೆಲವರು ಸಸ್ಯಾಹಾರಿಗಳು ಹೌದು ಈ ಮಾನವ ಜನಕದಲ್ಲಿ ಮಿಶ್ರ ಕೆಲವೊರು ಮಿಶ್ರಹಾರಿಗಳು ಕೂಡ ಇರ್ತಾರೆ ಹೌದು ಯಾಕಂದ್ರೆ ಪೂರ್ತಿ ಮಾಂಸಾಹಾರ ಇರುವುದಿಲ್ಲ ಕೆಲವೊಬ್ರು ಮಿಶ್ರಹಾರಿಗಳು ಮತ್ತು ಸಸ್ಯಾಹಾರಿಗಳು ಕೂಡ ಇರ್ತಾರೆ ಅದಕ್ಕೆ ಅವರು ಅವರಿಗೆ ನಾವು ಮಿಶ್ರಹಾರಿಗಳು ಅಂತೀವಿ ಈಗ ಪ್ರಾಣಿಗಳಲ್ಲೂ ಕೂಡ ಮಿಶ್ರಹಾರಿಗಳು ಇರ್ತಾವ್ ಈಗ ನೋಡ್ರಿ ಬೆಕ್ಕು ಹಾಲು ಕುಡಿತದೆ ಮತ್ ಇಲ್ಲಿನೂ ಹಿಡಿದು ತಿಂತದೆ ನೀವೆಲ್ಲ ನೋಡ್ರಿ ಬೆಕ್ಕು ಇಲ್ಲಿ ಹಿಡಿಯುವುದನ್ನ ನೀವು ನೋಡಿರಿ ಬೆಕ್ಕನ್ನು ಕೂಡ ನೀವು ನೋಡಿದಿರಿ ಅದು ಇಲ್ಲಿ ತಿನ್ನೋದನ್ನ ನೀವು ನೋಡಿರಿ ಅದ್ರ ಜೊತೆಗೆ ನೋಡಿ ನಾಯಿ ಕೂಡ ಈಗ ನಾಯಿಗೆ ನೀವು ರೊಟ್ಟಿ ಹಾಕ್ರಿ ರೊಟ್ಟಿ ತಿಂತದೆ ಅದು ಯಾವ್ದು ಪ್ರಾಣಿ ಸಿಕ್ಕ್ರ ನೋಡಿ ಇಲ್ಲಿಗೆ ಇಲ್ಲಿ ಸಿಕ್ಕರೆ ಅದು ಕೂಡ ಏನ್ ಮಾಡ್ತದೆ ತಿಂತದೆ ಅದಕ್ಕ ನಾಯಿನೂ ಕೂಡ ಏನದು ಮಿಶ್ರಾಹಾರಿಗಳು ಇವಕ್ಕೆಲ್ಲ ಮಿಶ್ರಾಹಾರಿ ಅಂತ ಹೇಳೋದಕ್ಕ ನಾವು ಕರಿತಾ ಇದ್ದೀವಿ ಹಾಗೆ ನೋಡಿ ಸಂಪೂರ್ಣ ಸಸ್ಯಾಹಾರಿಗಳು ಆದ್ರೆ ಮಿಶ್ರಾಹಾರಿಗಳು ಮತ್ತೆ ಮಾಂಸಾಹಾರಿಗಳು ಇವತ್ತು ನಾವು ನೋಡ್ರಿ ಹುಲಿ ಹುಲಿ ಮುಂದ ರೊಟ್ಟಿ ಇಟ್ರ ತಿನ್ನೋದಿಲ್ಲ ತಿಂತದ ಇಟ್ ನೋಡ್ರಿ ಮತ್ತೆ ಇಟ್ ಇಲ್ಲಿ ಹೋಗಿರಿ ನೀವು ಇಲ್ಲಿ ನೋಡ್ರಿ ಹುಲಿ ಮುಂದ ರೊಟ್ಟಿ ಇಟ್ರ ತಿನ್ನೋದಿಲ್ಲ ತಿಂತದ ಎಲ್ಲ ಶಿವದ್ ಮುಂದಿಟ್ರೆ ಇಟ್ರ ತಿನ್ನುದ ಅದಕ್ಕೇನಂತ ಅದು ಆಗೋದಿಲ್ಲ ನೋಡ್ರಿ ಅದೇ